ಯಡಿಯೂರಪ್ಪನವರ ಕಣ್ಣೀರಲ್ಲಿ ಬಿಜೆಪಿ ಕೊಚ್ಚಿ ಹೋಗಿದೆ. ಬಿಜೆಪಿ ನಾಯಕರ ವಿರುದ್ಧ ದಿಂಗಾಲೇಶ್ವರ ಶ್ರೀಗಳು ಗುಡುಗಿದ್ದಾರೆ. ಬಿಜೆಪಿ ನಾಯಕರಿಗೆ ಈಗ ನಮ್ಮ ಮಾತಿನ ಅರ್ಥ ಅರಿವಾಗಿದೆ. ಪಕ್ಷಕ್ಕಾಗಿ ದುಡಿದ ನಾಯಕರ ನಿರ್ಲಕ್ಷ್ಯವೇ ಬಿಜೆಪಿಯ ಈ ಸೋಲಿಗೆ ಕಾರಣ. ಬಿಎಸ್ ಯಡಿಯೂರಪ್ಪನವರ ನಿರ್ಲಕ್ಷ್ಯದಿಂದಲೇ, ಬಿಎಸ್ವೈ ಅವರನ್ನ ನಿರ್ಲಕ್ಷ್ಯ ಮಾಡಿರೋದ್ರಿಂದಲೇ ಬಿಜೆಪಿ ಈ ರೀತಿ ಪೆಟ್ಟು ತಿಂದಿದೆ. ಹುಬ್ಬಳ್ಳಿಯಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿಗಳು ಬಿಜೆಪಿಯ ಸೋಲಿನ ಬಗ್ಗೆ, ಇನ್ನು ಯಡಿಯೂರಪ್ಪನವರನ್ನ ನಿರ್ಲಕ್ಷ್ಯ ಮಾಡಿರೋದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯ ಈ ಪರಿಸ್ಥಿತಿಗೆ ಯಡಿಯೂರಪ್ಪನವರನ್ನ ಕಣ್ಣೀರು ಹಾಕ್ಸಿದ್ದೇ ಕಾರಣ ಅಂತ ಹೇಳಿ ಮಾತಾಡಿದ್ದಾರೆ. ಹಿಂದೆ ಯಡಿಯೂರಪ್ಪನವರ ಕಣ್ಣೀರಿನಲ್ಲಿ ಈ ಬಿಜೆಪಿ ಸರ್ಕಾರ ಕೊಚ್ಚಿ ಹೋಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ವಿ. ಅವರು ಅಧಿಕಾರದಿಂದ ನಿರ್ಗಮಿಸಿದ ನಂತರದಲ್ಲಿ ಆ ಮಾತನ್ನು ಹೇಳಿದ್ವಿ. ಬಹುಶಃ ಇವತ್ತಿನ ದಿವಸ ಅದನ್ನೆಲ್ಲ ತಾವು ಕಂಡಿದ್ದೀರಿ. ಇಡೀ ನಾಡಿಗೂ ಕೂಡ ಅರಿವಾಗಿದೆ, ಆ ಪಕ್ಷದ ನಾಯಕರಿಗೂ ಕೂಡ ಅದರ ಅರಿವಾಗಿರಬಹುದು ಅಂತ ನಾವು ಅನ್ಕೊತೀವಿ. ಅಧಿಕಾರ ಬಂದಂತಹ ಸಂದರ್ಭದಲ್ಲಿ ಆ ಪಕ್ಷಕ್ಕಾಗಿ ದುಡಿದಿರುವಂತಹ ನಾಯಕರನ್ನು ನಿರ್ಲಕ್ಷ್ಯ ಮಾಡೋದ್ರಿಂದ ಬಹುಶಃ ಪಕ್ಷಗಳು ತಿನ್ನಬಾರದ ಪೆಟ್ಟನ್ನು ತಿಂತಾವೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.